ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ರೆಸ್ಟ್ ತಗೊಂಡಿರೋದಿರ ಬಿಟ್ರೆ ಇದು ಡೇ 3, ಓಕೆನಾ? ಸೊ ಇವತ್ತು ನಮ್ಮ ಜರ್ನಿನ ಶುರು ಮಾಡ್ತಾ ಇದ್ದೀವಿ ದಾಬಸ್ಪೇಟೆಯಿಂದ ತುಮಕೂರಿಗೆ. ಸೊ ತುಮಕೂರಲ್ಲಿ ಎಲ್ಲಿ ಹೊರಟಿದ್ದೀವಿ, ಎಲ್ಲಿ ಹೊರಟಿದ್ದೀವಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ಟೈಮ್ ಬಂದು ಇವಾಗ 10:35, ಸ್ವಲ್ಪ ಜರ್ನಿ ಸ್ಟಾರ್ಟ್ ಮಾಡೋದು ಲೇಟ್ ಆಯಿತು ಅಂತಲ್ಲ, ಸ್ವಲ್ಪ ನಮಗೆ ರೆಸ್ಟ್ ಬೇಕಾಗಿತ್ತು. ಯಾಕಂದರೆ ನಿನ್ನೆ ಇಲ್ಲಿಂದ ನೆಲಮಂಗ್ಲದಿಂದ ದಾಬಸ್ಪೇಟೆಗೆ ಬಂದು ಇಮಿಡಿಯೇಟು ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಹೆವಿ ಟಯರ್ಡ್ ಆಗಿದ್ವಿ. ಸೊ ಈಗ ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಈಗ ಹೊರಡ್ತಾ ಇದ್ದೀವಿ. 10:35 ಈಗ ನೋಡಬೇಕು ತುಮಕೂರು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 18-20 ಕಿಲೋಮೀಟ್ರು ಕವರ್ ಮಾಡಬೇಕು. ನೀವೇನಾದರೂ ನಮ್ಮ ಚಾನಲ್ಗೆ ಸೂಪರ್ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಆ್ಯಂಡ್ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಗೈಸ್, ಆ್ಯಕ್ಚುಲಿ ದಾಬಸ್ಪೇಟೆ ತುಂಬ ಇಷ್ಟ ಆಯಿತು. ಸೊ ಯಾವತ್ತೂ ಬಂದಿರಲಿಲ್ಲ ದಾಬಸ್ಪೇಟೆಗೆ, ಅಂದ್ರೆ ತುಮಕೂರ್ಗೆ ಹೋಗ್ಬೇಕಾದ್ರೆ ಜಸ್ಟ್ ಬಸ್ಸಲ್ಲಿ ಪಾಸ್ ಆಗಿದ್ವಿ ಅಷ್ಟೇ, ಸ್ಟೇ ಯಾವತ್ತೂ ಆಗಿರಲಿಲ್ಲ. ಸಾಕಾದಿಷ್ಟ ಆಯಿತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮೂರ ಥರನೇ ಅನಿಸ್ತು. ಹೌದು, ಐ ಲವ್ ದಾಬಸ್ಪೇಟೆ. ಆ್ಯಕ್ಚುಲಿ ನಮ್ಮ ಕರ್ನಾಟಕದ ಬ್ಯೂಟಿ ಏನಪ್ಪ ಅಂತಂದರೆ ಎಷ್ಟೋ ಊರುಗಳಿದೆ, ಆ ಊರುಗಳಿಗೆ ಹೋದರೆ ಒಂಥರ ನಮ್ಮೂರೇ ಅನ್ನೋ ಥರ ಫೀಲ್ ಆಗುತ್ತೆ. ಕರ್ನಾಟಕನೇ ನಮ್ಮದಲ್ವಾ, ನಮ್ಮ ಅಂದರೆ ಕರ್ನಾಟಕನೇ ನಮ್ಮೂರು ಅನ್ನಲ್ವಾ, ಆ ಥರ ಅದರಲ್ಲಿ ಇದೆಲ್ಲ ಒಂದು ಭಾಗಗಳಷ್ಟೇ. ಹೌದು, ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ಬಂದಿದ್ದು. ಸೊ ಈಗ ಜರ್ನಿ ಸ್ಟಾರ್ಟ್ ಆಗಿದೆ ನಮ್ಮದು. ತುಮಕೂರು ಒಂದೇ ರೋಡು ಹೋಗ್ತಾ ಇರಬೇಕು, ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀವಿ ಏನಿರುತ್ತೆ ಅಂತ. ಗಾಯ್ಸ್, ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ರೀತಿ ಬ್ರಿಡ್ಜ್ಗಳು ನೋಡಿದ್ರೆ ಭಯ ಆಗಕ್ಕೆ ಶುರು ಆಗ್ಬಿಟ್ಟಿದೆ. ಆ ಥರ ಭಯ ಹುಟ್ಟಿಸಿರೋದು ನಮ್ಮ ಡೆಡ್ಲಿ ಬ್ರಿಡ್ಜ್. ಗಾಯ್ಸ್, ಇದೀಗ ಬಂದ ಸುದ್ದಿ ಏನಪ್ಪ ಅಂತಂದರೆ ನಮ್ಮ ಹೇಮಂತ್ ಶೆಟ್ಟಿ ಅವರು ನಿನ್ನ ರೆಸ್ಪಾನ್ಸಿಬಿಲಿಟಿ ಛತ್ರಿ ಯಾರ ಹತ್ರ ಇದ್ದಿದ್ದು ಏನ್ ಚೆನ್ನಾಗಿ ಹೇಳ್ತಾರೆ ನಮ್ಮ ಹೇಮಂತ್ ಶೆಟ್ಟಿ ಇದೀಗ ಬಂದ ಸುದ್ದಿ ಅಂತ. ಏನು ಏನು ಮರ್ಯಾದೆ ಇಲ್ಲ ಜೀವನದಲ್ಲಿ, ಅದೆಲ್ಲ ಬೇಡ. ನಾನು ಲಾಸ್ಟ್ ಟೈಮು ವಾಚು ಕನ್ನಡಕ ಎಲ್ಲ ಮರ್ತಿದ್ದೆ, ಒಪ್ಕೊಂಡೆ ಸರಿನಾ. ನೀನಿವಾಗ ಛತ್ರಿ ಯಾರ್ದಪ್ಪ ರೆಸ್ಪಾನ್ಸಿಬಿಲಿಟಿ ಬಿಡಪ್ಪ? ನೋಡಿ ಗೈಸ್, ಆ ಬ್ಲೂ ಕಲರ್ ಛತ್ರಿ ಏನಿತ್ತು ಗೋವಿಂದ, ಅದು ಅಲ್ಲೆಲ್ಲೋ ಹೋಟ್ಲಲ್ಲೋ ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ. ಸೊ ಈಗ ವಾಪಸ್ ನಡ್ಕೊಂಡೋಗಿ ತಗೊಂಬರೋಕ್ಕಾಗಲ್ಲ, ತುಂಬ ಮುಂದೆ ಬಂದುಬಿಟ್ಟಿದ್ದೀವಿ. ಛತ್ರಿ ಯಾರಿಗೆ ಸಿಗುತ್ತೋ ಚೆನ್ನಾಗಿ ನೋಡ್ಕೊಳ್ಳಿ. ಅಮ್ಮ ಹೇಮಂತ್ ಶೆಟ್ಟಿ ಈಗ ಬಂದೇ ಸುದ್ದಿ ಏನು ಚೆನ್ನಾಗಿ ಕ್ರಿಯೇಟ್ ಮಾಡ್ತೀವಿ ಮಚ್ಚಾನಿ, ಸೂಪರ್ ಮಚ್ಚಾನಿ. ಏನೋ ಕ್ರಿಯೇಟ್ ಸೂಪರ್ ಕಣ, ಚೆನ್ನಾಗಿ ಹೇಳಿದೆ ಅದನ್ನ. ಯೂಶಲಿ ನನಗೆ ಫ್ಯಾಕ್ಟ್ ಇಟ್ಸ್ ಅ ಫ್ಯಾಕ್ಟ್ರಿ ಮರ್ತುಬಿಟ್ಟವನೆ ಅಂತೇಳ. ಅಮ್ಮ ಹೇಮಂತ್ ಶೆಟ್ಟಿ ಇಷ್ಟ ಆಯಿತು. ಆಮೇಲೆ ಬಾ, ಒಂದು ಫೋಟೋ ಮತ್ತು ಒಂದು ಆಟೋಗ್ರಾಫ್ ಕೊಡ್ತೀನಿ. ಓಕೆ ಗಾಯ್ಸ್, ಈ ಜಾಗ ನೋಡಿ ಎಷ್ಟು ಅದ್ಭುತವಾಗಿದೆ. ಇಲ್ಲಿ ಗ್ರೀನರಿ, ಅಲ್ಲಿ ರೈಲ್ವೆ ಕಂಬಿ, ಮತ್ತು ಆ ಕಡೆ ಗ್ರೀನರಿ, ಸಕ್ಕದಾಗಿ ಕಾಣಿಸ್ತಾ ಇದೆ. ಗಾಯ್ಸ್, ಐ ಥಿಂಕ್ ಇವತ್ತು ತುಂಬ ಟಯರ್ಡ್ ಆಗೋ ಚಾನ್ಸಸ್ ಇದೆ. ರೀಸನ್ ಏನಪ್ಪ ಅಂತಂದರೆ ನಾವು ಫಸ್ಟ್ ಡೇ ಬಂದಾಗ ನೆಲಮಂಗ್ಲದಲ್ಲೇ ಒಂದಿನ ಎಕ್ಸ್ಟ್ರಾ ಬ್ರೇಕ್ ತೊಗೊಂಡ್ವಿ, ಫುಲ್ ರೆಸ್ಟ್ ಮಾಡಿದ್ವಿ, ಟ್ಯಾಬ್ಲೆಟ್ಸು ಸ್ಪ್ರೇ ಎಲ್ಲ ಹೊಡ್ಕೊಂಡು ರೆಡಿ ಆದ್ವಿ. ನಿನ್ನೆ ಕಂಟಿನ್ಯೂಸ್ ಆಗಿ 23 ಕಿಲೋಮೀಟರ್ ಕವರ್ ಮಾಡಿ, ಸೊ ನೆಕ್ಸ್ಟ್ ಡೇನೇ ಇವತ್ತು ಜರ್ನಿನ ಶುರು ಮಾಡ್ತಾ ಇರೋದ್ರಿಂದ, ಸೊ ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಹೆವಿ ಟಯರ್ಡ್ ಆಗೋ ಚಾನ್ಸ್ ಇರುತ್ತೆ. ಹೌದು, ಬಿಸಿಲು ಬೇರೆ ಜಾಸ್ತಿ ಇದೆ ಇವತ್ತು. ಹೌದು, ಇದು ಸ್ಟ್ರೈಟ್ ಒಂದೇ ರೋಡ್ ಇರೋದ್ರಿಂದ ಏನು ಜಾಸ್ತಿ ಶೂಟ್ ಮಾಡೋದಂತಲೇ ಗೊತ್ತಾಗಲ್ಲ, ಯಾಕಂದರೆ ಈ ಕಡೆ ರೋಡ್ ಈ ಕಡೆ ಗ್ರೀನರಿ ಇರುತ್ತೆ. ನಾವೇ ನಿಮ್ಮ ಹತ್ರ ಜಾಸ್ತಿ ಮಾತಾಡಬೇಕು, ಇನ್ನು ತೋರಿಸೋವಂಥದ್ದು ಏನೂ ಇರಲ್ಲ. ಸೊ ಅದೊಂದು ಕನ್ಫ್ಯೂಷನ್ ಆಗುತ್ತೆ, ಲೈಕ್ ಏನು ಶೂಟ್ ಮಾಡೋದು ಏನು ಎತ್ತ ಅಂತ. ಇಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ, ಸಕ್ಕದಾಗಿದೆ, ಬಟ್ ಇದು ಯಾವ ಬೆಟ್ಟ ಅಂತ ಗೊತ್ತಿಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಆ್ಯಂಡ್ ಈ ಕಡೆ ತಿರುಗಿಸಿದ್ರೆ ನೋಡಿ ಅಡಕೆ ಮರಗಳು ಹೆಂಗಿದೆ. ಯೂಶ್ವಲಿ ನನಗೆ ಈ ರೀತಿ ಅಡಕೆ ಮರ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಎಷ್ಟು ಸಾಲಾಗಿ ನೆಟ್ಟಿರ್ತಾರೆ ಅಂದರೆ ನೋಡಿ, ಒಂದೊಂದೇ ಲೈನ್ ಹೆಂಗೆ ಕಾಣಿಸುತ್ತೆ, ಸೂಪರಾಗಿ ಕಾಣುತ್ತೆ, ಸಖತ್ ವೈಬು. ಈ ಮೋಡ ಮುಚ್ಕೊಂಡಿದ್ದಾಗ ಈ ಅಡಕೆ ತೋಟ ನೋಡೋದಕ್ಕೆ ತುಂಬ ಸಖತ್ತಾಗಿರುತ್ತೆ. ಹೌದು, ಸಖತ್ತಾಗಿ ಕಾಣಿಸುತ್ತೆ, ಒಂಥರ ಕಣ್ಣಿಗೆ ಒಂಥರ ಹಿತ. ಎಸ್, ಇಲ್ಲೊಂದು ಬೆಟ್ಟ ಇದೆ, ಸಖತ್ತಾಗಿದೆ ಮಾತ್ರ. ಹಾಂ, ಇಲ್ಲಿ ಕಂಡೇ ಬಂದಿದ್ದೀವಿ, 758 ಕಿಲೋಮೀಟರ್ ಇದೆ ಪುಣೆಗೆ ಹೋಗೋಣ ನಡ್ಕೊಂಡು. ನೋಡಿ ಗೈಸ್, 758 ಕಿಲೋಮೀಟರ್ ಪುಣೆಗೆ ಹೋಗ್ಬೇಕಂತ ಏನು, ಇಲ್ಲಿರೋ 30 ಕಿಲೋಮೀಟರ್ ನಡೋಕ್ಕಾಗ್ತಾಯಿಲ್ಲ. ಯಾಕೆ ನಡೆದಿಲ್ಲ? ನಡೆದಿಲ್ಲ 50 ಕಿಲೋಮೀಟ್ರು ನಡೆದಿದೆಯಾ ಇಲ್ಲ ಅಂತ ಹೇಳಿಲ್ಲ, ಬಟ್ 750 ಕಿಲೋಮೀಟ್ರು ಗೊತ್ತ. ನಂಗೆ ನೀವು ಕಾಮಿಡಿ ಮಾಡ್ತಾ ಇದೆಯಾ ಅಂತ. ಚಾಸ್ ಮಾಡಿದ್ರೆ ನಡಿಬೋದು ಕಣ. ನಡಿಬೋದು ಅಂದರೆ ಒಂದು ತಿಂಗಳು ಬೇಕು. ಕರಿತಾ ರೋಗ ನಿನ್ನ ನೋಡ, ಕರಿತಾ ರೋಗ ಗಾಯ್ಸ್. ಇದೆ ಆ್ಯಕ್ಚುಲಿ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ನಿಂತ್ಕೊಂಡು ಇದು ಹೋಟ್ಲಿಗೆ ಕರೆಯೋ ಥರ. ಸೊ ರಸ್ತೆಯಲ್ಲಿ ಬರೋರಿಗೆ ಹಿಂಗೆ ಇಲ್ಲಿ ಹೋಟ್ಲಿದೆ ಅಂತ ಗೊತ್ತಾಗುತ್ತೆ.
ಸೂಪರ್ ಆಗಿ ಮಾಡಿದ್ದಾರೆ. ಹಾ ಹಿಂಗೆ ಬನ್ನಿ ಬನ್ನಿ ಒಳಗೆ ಹಾಕೊಳ್ಳಿ ರೈಟಲ್ಲಿ ಹಾಕಿ ಗಾಡಿ ಅಂತ. ಗೈಸ್ ತುಂಬ ಜನ ಕಮೆಂಟ್ ಹಾಕ್ತಾ ಇರೋದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಬ್ರೋ ಸ್ಪೋರ್ಟ್ಸ್ ಶೂ ಹಾಕ್ಕೊಳ್ಳಿ ಬ್ರೋ, ಶೂ ಯೂಸ್ ಮಾಡಬೇಕಾಯ್ತು ನೀವು ಹಂಗೆ ಹಂಗೆ ಅಂತ. ಆಮೇಲೆ ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ, ಸೊ ಅದನ್ನೆಲ್ಲ ನೀವು ಕರೆಕ್ಟ್ ಮಾಡ್ತಾ ಇದ್ದೀರಾ, ಸಜೆಷನ್ಸ್ ಕೊಡ್ತಾ ಇದ್ದೀರಾ. ಬಟ್ ನಾನು ಹೇಳೋದು ಒಂದು ವಿಷಯ ಏನಪ್ಪ ಅಂತಂದರೆ, ನಾವು ಮುಂಚೆ ಯಾವತ್ತೂ ಈ ರೀತಿ ಇಷ್ಟು ಲಾಂಗ್ ಎಲ್ಲ ನಡ್ಕೊಂಡು ಹೋಗಿಲ್ಲ. ಆ್ಯಂಡ್ ಏನೇನಿರುತ್ತೆ ಹೆಂಗಿರುತ್ತೆ ನಡ್ಕೊಂಡು ಹೋದರೆ ಪರಿಸ್ಥಿತಿ ಅಂತಲೂ ಗೊತ್ತಿಲ್ಲ. ಸೊ ನಾವು ಯೂಶ್ವಲಿ ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕಂದ್ರೆ ಅದನ್ನು ರಿಸರ್ಚ್ ಮಾಡಿಬಿಟ್ಟು ಮಾಡಲ್ಲ, ಓಕೆನಾ. ಸೊ ಗೋ ವಿತ್ ದ ಫ್ಲೋ ಥರ ಹೋಗ್ತೀವಿ. ಅಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ, ಏನೇನು ಇದು ಹೊಸದಾಗಿ ಸಿಗ್ತವೆ, ಅದನ್ನೆಲ್ಲ ಎಂಜಾಯ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಖುಷಿ ಪಡ್ತೀವಿ. ಸೊ ಆ ರೀಸನಿಂದ ನಿಮಗೆ ಕೆಲವೊಂದು ಮಿಸ್ಟೇಕ್ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ನಮ್ಗೆ ಅದೊಂಥರ ಚೆನ್ನಾಗಿದೆ, ಹೊಸ ಎಕ್ಸ್ಪೀರಿಯನ್ಸ್. ಸೊ ನೆಕ್ಸ್ಟ್ ಟೈಮು ಇದನ್ನೆಲ್ಲ ಕರೆಕ್ಟ್ ಮಾಡ್ಕೋತೀವಿ. ಸೊ ಥ್ಯಾಂಕ್ ಯು ನಿಮ್ಮ ಸಜೆಷನ್ಸ್ಗೆ. ಗೈಸ್ ನಮ್ಮ ಜರ್ನಿ ಶುರು ಮಾಡಿ 1 hour ಆಯಿತು. ಈಗ ಆಲ್ರೆಡಿ ನಾವು 4.5 kilometers ರೀಚ್ ಮಾಡಿದ್ದೀವಿ, ಇನ್ನೂ 14 kilometers ಇದೆ. ಸೊ ನಮ್ಮ ಜರ್ನಿ ಸಾಗ್ತಾನೇ ಇರುತ್ತೆ. ಪೇನ್ ಆಗ್ತಾ ಇದೆಯಾ? ಕಾಲು ನೋವು ಸ್ವಲ್ಪ, ನಮ್ಮ ಮೇಮಕ್ಕೆ ಸ್ವಲ್ಪ ಜಾಸ್ತಿ ಕಾಲು ನೋವು ಬರ್ತಾ ಇದೆ. ನನಗೆ ಒಂದು ರೇಂಜಿಗೆ ಓಕೆ, ಲೈಟಾಗಿ ಪೇನ್ ಸ್ಟಾರ್ಟ್ ಆಗಿದೆ. ಗೈಸ್ ಇವತ್ತಂತೂ ಭಯಂಕರ ಬಿಸಿಲು, ಮಾತ್ರ ಸಖತ್ ಸೆಕೆ ಆಗ್ತಾ ಇದೆ, ಒಂಥರ ಬಿಸಿ ವಾತಾವರಣ ಸರಿಯಾಗಿದೆ. ಇವತ್ತು ಮಾತ್ರ ಬಿಸಿಲು ಒಂಚೂರು ಮೋಡನೂ ಇಲ್ಲ, ಹೆವಿ ಬಿಸಿಲು. ಶ್ರೀ ಉದ್ದನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಆ ದಾರಿ ಹತ್ರ ಇದ್ದೀವಿ ನಾವು. ಸೊ ಈ ರೋಡಲ್ಲಿ ಹೋದರೆ ಆ ದೇವಸ್ಥಾನ ಸಿಗುತ್ತೆ, ಬಟ್ ನಾವು ಹೋಗೋದು ಈ ದಾರಿನಲ್ಲಿ. ಆ್ಯಂಡ್ ವೀರಭದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಕಾಪಾಡಪ್ಪ. ನೋಡಿ ವೀರಭದ್ರ ಸ್ವಾಮಿದು ಒಂದು ಫೋಟೋ ಇಲ್ಲೇ ಹಾಕಿದ್ದಾರೆ, ಎಲ್ಲ ಇಲ್ಲಿಂದನೇ ದರ್ಶನ ಮಾಡ್ಕೊಂಬಿಡಿ, ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ಗೈಸ್ ನೋಡಿ ಒಂದು ಕಾಲು ಹೆಂಗಾಗಿದೆ, ಶೇಕ್ ನಡುಗ್ತಾ ಇದೆ. ಇಲ್ಲಿಂದ 2.5 hours ಬೇಕು, 2 hours 20 minutes. ಸೊ 7 kilometers ಕಂಪ್ಲೀಟ್ ಮಾಡಿದ್ದೀವಿ, ಇನ್ನೂ 11 kilometers ಇದೆ. ಸೊ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಸ್ವಲ್ಪ ಟೈರ್ಡ್ನೆಸ್ ಫೀಲ್ ಆಗ್ತದೆ, ಇನ್ನೊಂದು ಕಿಲೋಮೀಟರ್ ನಡೆದ್ಬಿಟ್ಟು ಅಲ್ಲಿ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಬಾದಾನೆ ಹೆವಿ ನೋವು ನೋಡಿ, ಅದೊಂದು ಟ್ರೈನ್ ಹೋಗ್ತಾ ಇದೆ, ಸಕದಾ ಇದೆಲ್ಲ ನೋಡಿ. ಏಯ್ ನೋಡಿ ಟ್ರೈನ್ ಇಷ್ಟೇ ಇಷ್ಟು ನನ್ನ ಕೈಲಿ ಹಿಡ್ಕೊಂಡಿದ್ದೀನಿ, ಸಖತ್. ಗೈಸ್ ನಡೆದು ನಡೆದು ಸುಸ್ತಾಗೋಯ್ತು, ಅದಕ್ಕೆ ಇಲ್ಲೊಂದು ಕಡೆ ಬ್ರೇಕ್ ತೊಗೊಂಡಿದ್ದೀವಿ. ಸೊ ಇಲ್ಲೊಂದು ಹಳೇ ಬಸ್ ಸ್ಟಾಪ್ ಇತ್ತು, ಅಲ್ಲಿ ಕುತ್ಕೊಂಡಿದ್ದೀವಿ, ತಣ್ಣಗೆ ಫೀಲ್ ಆಗ್ತಾ ಇದೆ. ಎದುರುಗಡೆ ಯಾವುದು ಊರು? ನಂದಿಹಳ್ಳಿ, ಇದು ನಂದಿಹಳ್ಳಿ ಅಂತ ಬೋರ್ಡ್ ತೋರಿಸ್ಕೊಳ್ಳ, ಅದೇ ಊರು. ಇಲ್ಲೇ ಕುತ್ಕೊಂಡಿದ್ದೀವಿ, ವಾ ಆರಾಮ ಅನ್ನಿಸ್ತದೆ. ನಾವು ಗಾಡೀಲಿ ಹೋಗ್ಬೇಕಾದ್ರೆ 1 kilometer ಲೆಕ್ಕನೇ ಇಲ್ಲ, ರಪ್ಪ ರಪ್ಪ ಅಂತ ಪಾಸ್ ಆಗ್ಬಿಡ್ತೀವಿ. ಬಟ್ ಈ ನಡಿಬೇಕಾದ್ರೆ ಎಷ್ಟೊತ್ತು ನಡೆದ್ರೂ 1 kilometer ಕಂಪ್ಲೀಟ್ ಆಗಲ್ಲ ಗೊತ್ತಾ? ಸರಿ ತುಂಬ ಹೊತ್ತು ನಡೆದ್ವಲ್ಲ, 1 kilometer ಆಗಿರ್ಬೋದೇನೋ ಅಂತ ಚೆಕ್ ಮಾಡಿದ್ರೆ 1 kilometer ಆಗೇ ಇರಲ್ಲ. ಅವಾಗ ಹೆಂಗೆ ಉರಿಯುತ್ತೆ ಗೊತ್ತಾ? ಅಯ್ಯೋ, ನೀವು ಎಷ್ಟು ಕಿಲೋಮೀಟರ್ ನಡೀತೀರಾ ಅಷ್ಟು ಕಿಲೋಮೀಟರ್ನು ನೀವು ಒಂದೊಂದು ಹೆಜ್ಜೆ ಇಟ್ಟೆ ಕಂಪ್ಲೀಟ್ ಮಾಡಿರ್ತೀರ. ಈ ನಡ್ಕೊಂಡು ಹೋಗೋದಿದೆಯಲ್ಲ, ಸಖತ್ ಯೂನಿಕ್ ಎಕ್ಸ್ಪೀರಿಯನ್ಸು. ಆ್ಯಂಡ್ ತುಂಬ ತುಂಬ ಕಷ್ಟ. ನಡಕೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಒಣ ಹಾಕಿದ್ದಾರೆ, ಅದೆಲ್ಲ ಚೆನ್ನಾಗಿ ಕರಿಯಾಗತ್ತೆ. ಗೈಸ್ ಈಗ ಈರಹಳ್ಳಿ ಸ್ಟೇಷನ್ ಹತ್ರ ಇದ್ದೀವಿ, ರೈಲ್ವೆ ಸ್ಟೇಷನ್ ಹಿಂದೆ ಇರೋದು ನೋಡಿ, ಅಲ್ಲೊಂದು ಟ್ರೈನ್ ನಿಲ್ಸಿದ್ದಾರೆ. ಈ ಸ್ಪೆಕ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು, ಹ್ಯಾರಿ ಪಾಟರ್ ಅಂತ ಹೇಳ್ತಾವ ನೀನು ನೋಡಕ್ಕೆ ಸ್ವಲ್ಪ ಹ್ಯಾರಿ ಪಾಟರ್ ಥರ ಕಾಣಿಸಲ್ಲ ಗೈಸ್, ಅದು ಹ್ಯಾರಿ ಪಾಟರ್ ಕಾಣೋ, ಹ್ಯಾರಿ ಪಾಟರ್ ಅಲ್ಲ. ಅಯ್ಯೋ ನಮ್ಮೇಮೋ, ಹೇಳೋದು ತಪ್ಪೇ. ನೋಡಿ ಗೈಸ್ ಇನ್ನು ನಾಯಿ ಎಷ್ಟು ಒಣಗೋಗ್ಬಿಟ್ಟಿದೆ, ದಯವಿಟ್ಟು ನಿಮಗೆ ಅದಾದ್ರು ಬೀದಿ ನಾಯಿ ಕಾಣಿಸಿದ್ರೆ ಆದಷ್ಟು ಅದಕ್ಕೆ ಊಟ ಕೊಡ್ಬೇಕಲ್ಲ. ಓಯ್ ಬಿಸ್ಕೆಟ್ ಹಾಕಂತ ಕಲರ್ ಟಿವಿ ಹರಿಪೇಟರ್ ಅವರು ಬಿಸ್ಕೆಟ್ ಹಾಕ್ತಾರೆ ನಾಯಿಗೆ.
ಹ್ಯಾರಿ ಪಾಟರ್. ಮತ್ತೆ ಮೂಡು ಎಲ್ಲ ಕಾಣಿಸ್ತಿತ್ತು ನಾಯಿಗೆ. ಒಂದೇ ಸಲ ಹಾಕ್ಬಿಡಲ್ಲ ಹಂಗ ಹಾಕ್ಬಾರ್ದು, ಗಂಡು ಸಿ ಹಾಕೊಂಡ್ಬಿಡುತ್ತೆ ತಿನ್ನ. ಹಂಗೇನು ಆತರ ಪಡಲ್ಲ ತಿನ್ನಕಾಕ. ಅದು ಹಿಡಿಯುತ್ತೆ ಅಂತ ಹಾಕ್ತಾ ಇದೀನಿ, ಅದು ಕ್ಯಾಚ್ ಹಿಡಿತ. ಅದಕ್ಕೆ ನಡೆಯೋಕ್ಕೆ ಶಕ್ತಿ ಇಲ್ಲ, ಹಿಡಿಯುತ್ತಾನ ಪಾಪ. ಓಕೆ ಈಗ ಒಳ್ಳೆ ಹಾಕ್ಬಿಡಲ್ಲ. ನಮ್ಮ ಹ್ಯಾರಿ ಪಾಟರಿಂದ ಸಮಾಜ ಸೇವೆ ಆಯ್ತು ಆಯ್ತು ಆಯ್ತು. ಆರಾಮಾಗಿ ಊಟ ನಮ್ಮ ಹ್ಯಾರಿ ಪಾಟರ್ ಅವ್ರು ಬಿಸ್ಕೆಟ್ ಹಾಕಿದ್ರು, ಆಮೇಲೆ ಅಲ್ಲಿ ಯಾರೋ ಟೀ ಕುಡಿದಿರ್ತಿದ್ದೀರ ಲೋಟ ನನ್ನ ಕೈಯಲ್ಲಿ ತರಿಸ್ಕೊಂಡು. ಸಾಕಾ